ಓಕೆ, ಸೊ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ಇಮೇಜಸ್ಗಳನ್ನ ತಂದು ನಾವು ಇಲ್ಲಿ ಪ್ಲೇಸ್ ಮಾಡಿದ್ದೇವೆ. ಸೊ ಇಲ್ಲಿ ಪ್ಲೇಸ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಸೊ ಈ ಇಮೇಜ್ ನಮಗೆ ಕ್ಲಿಯರ್ ಆಗಿ ವಿಸಿಬಲ್ ಇದೆ, ಬಟ್ ಇದರ ಕೆಳಗಡೆ ಇರುವಂತಹ ಇಮೇಜಸ್ಗಳು ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ. ಅದು ಯಾಕಂದ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ನಮಗೆ ಲೇಯರ್ ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ಲೇಯರ್ ಅಲ್ಲಿ ಯಾವ ಇಲ್ಲಿ ನೋಡ್ಬೋದು ನಿಮಗೆ ಬೇರೆ ಬೇರೆ ಲೇಯರ್ ಆಪ್ಷನ್ಸ್ಗಳು ಸಿಗ್ತಾ ಇದೆ. ಸೊ ಇರಿ, ಇಲ್ಲಿ ಇಲ್ಲಿ ಯಾವ ಆರ್ಡರ್ ಅಲ್ಲಿ ಇಮೇಜಸ್ಗಳು ಪ್ಲೇಸ್ ಆಗಿರುತ್ತೆ ಅದೇ ಆರ್ಡರ್ ಅಲ್ಲಿ ನಮ್ಗೆ ಇಲ್ಲಿ ಕಾಣಿಸ್ತದೆ. ಸೊ ಇಲ್ಲಿ ರೈಟ್ ಸೈಡ್ ಅಲ್ಲಿ ಏನು ಲೇಯರ್ ಅಲ್ಲಿ ಯಾವ ರೀತಿ ಇಮೇಜ್ ಆರ್ಗನೈಸ್ ಆಗಿದೆ ಅದೇ ಫಾರ್ಮೆಟ್ ಅಲ್ಲಿ ನಮ್ಗೆ ಇಲ್ಲಿ ಫೈಲ್ ಅಲ್ಲಿ ಇಮೇಜಸ್ಗಳು ಕಾಣಿಸುತ್ತೆ. ಸೊ ಇಲ್ಲಿ ಮೇಲೆ ಟಾಪ್ ಅಲ್ಲಿ ಇರುವಂತದ್ದು ಈ ಇಮೇಜ್, ಆದ್ರಿಂದ ಅದು ಕ್ಲಿಯರ್ ಆಗಿ ವಿಸಿಬಲ್ ಇದೆ. ಅದರ ಕೆಳಗಡೆ ಬೇರೆ ಇಮೇಜಸ್ಗಳು ಇದೆ. ಸೊ ಕೆಳಗಡೆದು ಇಮೇಜ್ ಕಾಣಿಸ್ಬೇಕಂತಾದ್ರೆ ನಾವು ಏನು ಮಾಡಬೇಕಾಗುತ್ತೆ, ಈ ಇಮೇಜ್ನ ಸ್ವಲ್ಪ ಮೂವ್ ಮಾಡಬೇಕಾಗುತ್ತೆ. ಸೊ ಮೂವ್ ಮಾಡಲಿಕ್ಕೆ ಇಲ್ಲಿ ಲೇಯರ್ 4 ಇಲ್ಲಿ ಸೆಲೆಕ್ಟ್ ಆಗಿರಬೇಕು. ಓಕೆ, ಇದು ನೋಡ್ಬೋದು ನಾನು ಯಾವ ಲೇಯರ್ ಕ್ಲಿಕ್ ಮಾಡ್ತೀನಿ ಅಲ್ಲೊಂದು ಗ್ರೇ ಕಲರ್ ಸೆಲೆಕ್ಷನ್ ಬರುತ್ತೆ, ಹೈಲೈಟ್ ಆಗುತ್ತೆ. ಸೊ ಅಂದರೆ ಆ ಲೇಯರ್ ಇವಾಗ ಆ್ಯಕ್ಟಿವ್ ಆಗಿದೆ. ಸೊ ಇವಾಗ ಇದು ಟಾಪ್ ಅಲ್ಲಿರುವಂಥದ್ದು, ಇದು ಟಾಪ್ ಅಲ್ಲಿರುವಂತಹ ಲೇಯರ್. ಸೊ ಈ ಲೇಯರ್ ಆ್ಯಕ್ಟಿವ್ ಆಗಿದೆ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೂವ್ ಟೂಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಇದನ್ನು ನಾವು ಹೇಗೆ ಬೇಕಾಗಲಿ ಈ ರೀತಿ ಮೂವ್ ಮಾಡ್ಕೋಬೋದು. ಓಕೆ, ಬೇಕಾದರೆ ನೀವು ಮೌಸಲ್ಲಿ ಮೂವ್ ಮಾಡಿದಾಗ ಅದು ಮೂವ್ ಆಗುತ್ತೆ, ಇಲ್ಲದಿದ್ದರೆ ನೀವು ಕೀಬೋರ್ಡಲ್ಲಿ ಆ್ಯರೋಸ್ಗಳು ಅಪ್ ಡೌನ್ ಲೆಫ್ಟ್ ರೈಟ್ ಆ್ಯರೋಸ್ಗಳಿದೆ ಅದನ್ನು ಯೂಸ್ ಮಾಡಿನೂ ಈ ರೀತಿ ಲೆಫ್ಟ್ ರೈಟ್ ಅಪ್ ಡೌನ್ ಈ ರೀತಿ ಮೂವ್ ಮಾಡ್ಕೋಬೋದು. ಅದು ಸಣ್ಣ ಇಂಟರ್ವಲಲ್ಲಿ ಮೂವ್ ಆಗ್ತಾ ಇರುತ್ತೆ. ಸಪೋಸ್ ನಿಮಗೆ ಜಾಸ್ತಿ ಇಂಟರ್ವಲಲ್ಲಿ ಮೂವ್ ಆಗಬೇಕು ಅಂತಿದ್ರೆ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಆ್ಯರೋಸ್ಗಳನ್ನ ಯೂಸ್ ಮಾಡಿದರೆ ಅದು ಹೈಯರ್ ಇಂಟರ್ವಲ್ಸಲ್ಲಿ ಮೂವ್ ಆಗುತ್ತೆ. ಓಕೆ, ಲೆಫ್ಟ್ ರೈಟ್ ಅಪ್ ಡೌನ್ ಆ್ಯರೋಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಮೂವ್ ಮಾಡ್ಕೋಬೋದು. ಓಕೆ, ಸಪೋಸ್ ಇವಾಗ ನಾನು ಇದನ್ನು ರೈಟ್ಗೆ ಇಲ್ಲಿ ಮೂವ್ ಮಾಡ್ಕೊಳ್ತೇನೆ. ಇದನ್ನು ಮತ್ತೆ ಸಪೋಸ್ ಇವಾಗ ನನಗೆ ಈ ಇಮೇಜ್ ಮೂವ್ ಆಗಬೇಕು ಅಂತಿದ್ರೆ ಏನು ಮಾಡಬೇಕು, ರೈಟ್ ಸೈಡಲ್ಲಿ ಲೇಯರ್ 3 ಸೆಲೆಕ್ಟ್ ಮಾಡ್ಕೋಬೇಕು. ಇದು ಬಂದುಬಿಟ್ಟು ಲೇಯರ್ 3, ಆ ಲೇಯರ್ ಇವಾಗ ಆ್ಯಕ್ಟಿವ್ ಆಗಿದೆ, ಆವಾಗ ನನಗೆ ಆ ಇಮೇಜ್ನ ಮೂವ್ ಮಾಡ್ಕೋಬೋದು. ನೆಕ್ಸ್ಟ್ ಇರುವಂಥದ್ದು ಈ ಇಮೇಜ್. ಸಪೋಸ್ ಇದನ್ನ ಮೂವ್ ಮಾಡಬೇಕಂತಾದರೆ ಲೇಯರ್ 2 ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು, ಕ್ಲಿಕ್ ಮಾಡಿದ ಮೇಲೆ ಆ ಇಮೇಜ್ ಮೂವ್ ಮಾಡ್ಕೋಬೋದು. ಓಕೆ, ಸೊ ಈ ರೀತಿ ನಾನು ಪರ್ಟಿಕ್ಯುಲರ್ ಲೇಯರ್ನ ಆ್ಯಕ್ಟಿವ್ ಮಾಡಿಕೊಂಡು ಬೇರೆ ಬೇರೆ ಇಮೇಜಸ್ಗಳನ್ನ ಈ ರೀತಿ ಮೂವ್ ಮಾಡ್ಕೋಬೋದು. ಓಕೆ, ಸೊ ಪುನಃ ನಾನೆಲ್ಲ ಆರ್ಗನೈಸ್ ಮಾಡ್ತೇನೆ, ಇದನ್ನು ಇಲ್ಲಿ ಪ್ಲೇಸ್ ಮಾಡ್ತೇನೆ, ಇಲ್ಲಿ ಇಲ್ಲಿ. ಓಕೆ, ಇದನ್ನು ಇಲ್ಲಿ ಪ್ಲೇಸ್ ಮಾಡ್ಕೋ. ಓಕೆ, ಇವಾಗ ಪುನಃ ಎಲ್ಲ ರೀಅರೇಂಜ್ ಮಾಡಿದ್ದೀನಿ. ಓಕೆ, ಸಪೋಸ್ ಇವಾಗ ನನಗೆ ಇಲ್ಲಿ ಆರ್ಡರ್ನ ಚೇಂಜ್ ಮಾಡಬೇಕು ಅಂದರೆ, ಸಪೋಸ್ ನನಗೆ ಇವಾಗ ಹಿಂದ್ಗಡೆ ಈ ಇಮೇಜ್ ಏನಿದೆ, ಈ ಬ್ಲ್ಯಾಕ್ ಇಮೇಜ್, ಇದನ್ನು ಫ್ರಂಟ್ಗೆ ತರಬೇಕಂತಾದರೆ ಅದು ಬಂದುಬಿಟ್ಟು ಲೇಯರ್ 2. ಸೊ ಲೇಯರ್ 2 ಸೆಲೆಕ್ಟ್ ಮಾಡ್ಕೊಳ್ತಾನೆ. ಸೆಲೆಕ್ಟ್ ಮಾಡಿಕೊಂಡು ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಬೇಕು, ಲೆಫ್ಟ್ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ಮಾಡಿ ನಾನು ಇಲ್ಲಿ ಮೇಲೆ ತರ್ತೇನೆ. ಮೇಲೆ ತಂದಾಗ ಒಂದು ಬ್ಲೂ ಲೈನ್ ಬರುತ್ತೆ, ಅದು ಬಾರ್ಡರ್ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಮೌಸ್ನ ರಿಲೀಸ್ ಮಾಡಿದಾಗ ಅದು ಪ್ರಾಪರಾಗಿ ವಿಸಿಬಲ್ ಆಗುತ್ತೆ, ಯಾಕಂದರೆ ಅದು ಇವಾಗ ಟಾಪ್ ಲೇಯರ್. ಸೊ ಅದರ ಕೆಳಗಡೆ ಈ ಇಮೇಜ್ ಲೇಯರ್ ಇದೆ. ಅದೇ ರೀತಿ ಸಪೋಸ್ ಇಲ್ಲಿ ಶೂ ಇಮೇಜ್, ಒಂದು ಶೂ ಇಮೇಜ್ ಇದೆ, ಅದನ್ನು ಮೇಲೆ ತರಬೇಕಂತಾದರೆ ಅದು ಲೇಯರ್ 3 ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಹೀಗೆ ಮೇಲೆ ಡ್ರ್ಯಾಗ್ ಮಾಡಿ ಮೇಲೆ ಇಲ್ಲಿ ಡ್ರಾಪ್ ಮಾಡಿ, ಸೊ ಆ ಲೇಯರ್ ಟಾಪಲ್ಲಿ ಬರುತ್ತೆ, ಅದು ವಿಸಿಬಲ್ ಆಗುತ್ತೆ. ಸೊ ಈ ರೀತಿ ನಾ ಯಾವುದೇ ಒಂದು ಲೇಯರ್ದು ಆರ್ಡರ್ನ ಚೇಂಜ್ ಮಾಡ್ಬೋದು. ಸಪೋಸ್ ಇದನ್ನು ನಾನು ಇವಾಗ ಇದನ್ನು ರೈಟಲ್ಲಿ ಇಡ್ತೇನೆ. ಸೊ ಈ ಇಮೇಜ್ ಏನಿದೆ ಅಂದರೆ ಈ ಇಮೇಜ್ ಇದನ್ನು ಇದರ ಮೇಲ್ಗಡೆ ತರಲಿಕ್ಕಿದ್ರೆ ಎಲ್ಲದಕ್ಕಿಂತ ಟಾಪ್ ಅಲ್ಲ. ಸೊ ಇದನ್ನು ಜಸ್ಟ್ ಈ ಇಮೇಜ್ನ ಮೇಲೆ ತರಬೇಕು. ಆ ಇಮೇಜ್ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಒಂದು ಸ್ಟೆಪ್ ಮೇಲೆ ತಂದು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೇನೆ. ಸೊ ಅದು ಅಲ್ಲಿ ಡ್ರಾಪ್ ಆಗುತ್ತೆ. ಅದೇ ರೀತಿ ಅದನ್ನು ಕೆಳಗಡೆನೂ ತಗೊಂಡು ಹೋಗ್ಬೋದು. ಓಕೆ, ಸೊ ಸಪೋಸ್ ಈ ಇಮೇಜ್ ಏನಿದೆ ಅದು ಕೆಳಗಡೆ ತಗೊಂಡು ಹೋಗ್ಬೇಕಂತಂದರೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೇನೆ. ಸೊ ಈ ರೀತಿಯೂ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಲೇಯರ್ಸಲ್ಲಿ ನಾವು ಡ್ರ್ಯಾಗ್ ಡ್ರಾಪ್ ಮಾಡಿ ಆರ್ಡರ್ನ ಚೇಂಜ್ ಮಾಡ್ಕೋಬೋದು. ಇನ್ನೊಂದು ಮೆಥಡ್ ಅಂದರೆ ಆ ಲೇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಕೀಬೋರ್ಡಲ್ಲಿ ಕಂಟ್ರೋಲ್, ಆಮೇಲೆ ಲೆಫ್ಟ್ ಮತ್ತು ರೈಟ್ ಸ್ಕ್ವೇರ್ ಬ್ರಾಕೆಟ್. ನಿಮ್ಮ ಕೀಬೋರ್ಡಲ್ಲಿ ಲೆಟರ್ ಪಿನ ಸೈಡ್ನಲ್ಲಿದೆ, ಪಿ ಲೆಟರ್ನ ಸೈಡಲ್ಲಿದೆ, ಲೆಫ್ಟ್ ಮತ್ತು ರೈಟ್ ಸ್ಕ್ವೇರ್ ಬ್ರಾಕೆಟ್. ರೈಟ್ ಸ್ಕ್ವೇರ್ ಬ್ರಾಕೆಟ್ ಪ್ರೆಸ್ ಮಾಡಿದರೆ ಒಂದೊಂದೇ ಸ್ಟೆಪ್ ಅದು ಲೇಯರಲ್ಲಿ ಮೇಲೆ ಬರುತ್ತೆ.
ಲೆಫ್ಟ್ ಸ್ಕ್ವೇರ್ ಬ್ರ್ಯಾಕೆಟ್ ಪ್ರೆಸ್ ಮಾಡಿದರೆ ಒಂದೊಂದೇ ಸ್ಟೆಪ್ ಲೇಯರಲ್ಲಿ ಕೆಳಗಡೆ ಹೋಗುತ್ತೆ. ಲೆಫ್ಟ್ ಆರ್ ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್ ಯೂಸ್ ಮಾಡಿಕೊಂಡು ನಾವು ಆರ್ಡರ್ಸ್ನ ಚೇಂಜ್ ಮಾಡ್ಬೋದು. ಓಕೆ, ಸೊ ಈ ರೀತಿ ಲೆಫ್ಟ್ ಆರ್ ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್ಸ್. ಓಕೆ, ಸೊ ನೆಕ್ಸ್ಟ್ ನಿಮಗೆ ಡೈರೆಕ್ಟಾಗಿ ಲೇಯರ್ಸ್ ಅಲ್ಲದಿದ್ದರೆ ನೀವು ಇಲ್ಲಿಂದನೂ ಡೈರೆಕ್ಟಾಗಿ ಇಮೇಜಸ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ನೀವು ಕರ್ಸರ್ನ ಪ್ಲೇಸ್ ಮಾಡಿ, ಸೊ ನಿಮ್ಮ ಕರ್ಸರ್ ಎಲ್ಲಿ ಪ್ಲೇಸ್ ಆಗಿರುತ್ತೆ ಅಲ್ಲಿ ರೈಟ್ ಕ್ಲಿಕ್ ಕೊಡಿ. ರೈಟ್ ಕ್ಲಿಕ್ ಕೊಟ್ಟಾಗ ಆ ಎಕ್ಸಾಕ್ಟ್ ಪೊಸಿಷನ್, ಅಂದರೆ ನೀವೆಲ್ಲಿ ಯಾವ ಪಾಯಿಂಟಲ್ಲಿ ರೈಟ್ ಕ್ಲಿಕ್ ಕೊಡ್ತೀರಾ ಆ ಪಾಯಿಂಟ್ನ ಎಕ್ಸಾಕ್ಟ್ ಹಿಂದ್ಗಡೆ ಎಷ್ಟು ಲೇಯರ್ಸ್ಗಳಿದೆ ಆ ಲೇಯರ್ಸ್ ಇದು ಹೆಸರು ತೋರಿಸುತ್ತೇನೆ. ಸೊ ಈ ಟಾಪಲ್ಲಿರುವಂಥದ್ದು ಈ ಲೇಯರ್, ಇವಾಗ ಪ್ರಾಪರ್ ಆಗಿ ವಿಸಿಬಲ್ ಆಗಿರುವಂಥದ್ದು ಗ್ರೇಡಿಯಂಟ್ 101 ಅನ್ನುವಂಥದ್ದು ಈ ಲೇಯರ್. ನೆಕ್ಸ್ಟ್ ಲೇಯರ್ 2 ಸೆಲೆಕ್ಟ್ ಮಾಡಲಿಕ್ಕಿದ್ರೆ ಜಸ್ಟ್ ಲೇಯರ್ 2 ಸೆಲೆಕ್ಟ್ ಮಾಡಿ ಆ ಲೇಯರ್ನ ನೀವು ಮೂವ್ ಮಾಡ್ಬೋದು. ಅದೇ ರೀತಿ ಲೇಯರ್ 3 ಸೆಲೆಕ್ಟ್ ಮಾಡಿದರೆ ಲೇಯರ್ 3 ಸೆಲೆಕ್ಟ್ ಆಗುತ್ತೆ, ಅದನ್ನು ನೀವು ಮೂವ್ ಮಾಡ್ಕೋಬೋದು. ಅದೇ ರೀತಿ ಇಷ್ಟು ಲೇಯರ್ಸ್ ಇದೆ. ಸಪೋಸ್ ನಾನು ಈ ಪೊಸಿಷನ್ ಎಕ್ಸಾಂಪಲ್, ಈ ಪೊಸಿಷನಲ್ಲಿ ನಾನು ರೈಟ್ ಕ್ಲಿಕ್ ಮಾಡಿದರೆ ಆ ಪೊಸಿಷನ್ ಎಕ್ಸಾಕ್ಟ್ ಕೆಳಗಡೆ, ಅಂದರೆ ಆ ಕರ್ಸರ್ ಇರುವ ಪೊಸಿಷನ್ ಎಕ್ಸಾಕ್ಟ್ ಕೆಳಗಡೆ ಎಷ್ಟು ಲೇಯರ್ಸ್ ಇದೆ ಆ ಲೇಯರ್ಸ್ನ ತೋರಿಸುತ್ತೆ. ಗ್ರೇಡಿಯಂಟ್ 0 to ಗ್ರೇಡಿಯಂಟ್ ಲೇಯರ್ 2 ಮತ್ತು ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡ್ ಅಂದರೆ ಇದು ನಮ್ಮದು ವೈಟ್ ಬ್ಯಾಕ್ಗ್ರೌಂಡ್, ಡಿಫಾಲ್ಟ್ ಬ್ಯಾಕ್ಗ್ರೌಂಡ್ ಅದು ಬ್ಯಾಕ್ಗ್ರೌಂಡ್. ಸಪೋಸ್ ನಂಗೆ ಲೇಯರ್ 2 ಬೇಕು, ಲೇಯರ್ 2 ಕೊಟ್ಟರೆ ಲೇಯರ್ 2 ಈ ರೀತಿ ಮೂವ್ ಮಾಡ್ಕೋಬೋದು. ಗ್ರೇಡಿಯಂಟ್ 1 ಅಂದರೆ ಈ ಲೇಯರ್, ಇದನ್ನು ನಾನು ಮೂವ್ ಮಾಡ್ಕೋಬೋದು. ಸೊ ಈ ರೀತಿ ನೀವು ಯಾವ ಪೊಸಿಷನಲ್ಲಿ ರೈಟ್ ಕ್ಲಿಕ್ ಕೊಡ್ತೀರಾ ಅಲ್ಲಿಂದ ನೀವು ಇಮೇಜಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಮೂವ್ ಮಾಡ್ಕೋಬೋದು. ಈ ರೀತಿ ಮೂವ್ ಮಾಡ್ಬೋದು. ಮತ್ತು ಆರ್ಡರ್ ಚೇಂಜ್ ಮಾಡಲಿಕ್ಕೆ ಸೇಮ್ ಥಿಂಗ್, ಕಂಟ್ರೋಲ್ ಮತ್ತು ಲೆಫ್ಟ್ ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್ ಯೂಸ್ ಮಾಡಿಕೊಂಡು ಆರ್ಡರ್ಸ್ನ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಮೇಲೆ ಒಂದು ಆಟೋ ಸೆಲೆಕ್ಟ್ ಆಪ್ಷನ್ ಅಂತ ಇದೆ. ಸೊ ಇದು ಆಟೋ ಸೆಲೆಕ್ಟ್ ಆಪ್ಷನ್, ಇದು ನಾರ್ಮಲ್ ಆಗಿದ್ದನ್ನು ಆಫ್ ಇಟ್ಕೊಳ್ಳೋದು ಒಳ್ಳೆಯದು. ಇದನ್ನು ಆನ್ ಮಾಡಿದ್ರೆ ಏನಾಗುತ್ತೆ, ಇದು ಇವಾಗ ಆನ್ ಆಗಿದೆ. ಸೊ ನೋಡ್ಬೋದು ಇದು ಇವಾಗ ಇದನ್ನು ನಾನು ಇಲ್ಲಿ ಆನ್ ಮಾಡ್ಕೊಳ್ತೇನೆ. ಸೊ ಇದು ಆನ್ ಇದ್ದರೆ ನೀವೆಲ್ಲಿ ಕ್ಲಿಕ್ ಮಾಡ್ತೀರಾ ಆ ಇಮೇಜ್ನ ಅದು ಆಟೋಮೆಟಿಕ್ಕಾಗಿ ಆ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಆಮೇಲೆ ಆ ಲೇಯರ್ನ ಮೂವ್ ಮಾಡ್ಬೋದು. ಸಪೋಸ್ ನನಗೆ ಇವಾಗ ಈ ಇಮೇಜ್ ಸೆಲೆಕ್ಟ್ ಮಾಡಬೇಕು, ಮೂವ್ ಮಾಡಬೇಕಂತಿದ್ರೆ ಜಸ್ಟ್ ಅಲ್ಲಿ ಕರ್ಸರ್ ಇಡಿ, ಆ ಲೇಯರ್ ಸೆಲೆಕ್ಟ್ ಆಗುತ್ತೆ, ಮೂವ್. ಇವಾಗ ಇದನ್ನು ಮೂವ್ ಮಾಡಬೇಕು ಇದು. ಸೊ ಇದು ಆ್ಯಕ್ಚುಲಿ ನಮಗೆ ಯಾವುದೇ ಒಂದು ಇಮೇಜ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬೇರೆ ಇಮೇಜಸ್ ಇರಬಾರ್ದು, ಆ ಇಮೇಜ್ ಮಾತ್ರ ಕ್ಲಿಯರ್ ಆಗಿ ವಿಸಿಬಲ್ ಇರಬೇಕು. ಆ ಇಮೇಜ್ನ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡಿ ಈ ರೀತಿ ಮೂವ್ ಮಾಡ್ಕೋಬೋದು. ಇದು ಆಟೋ ಸೆಲೆಕ್ಟ್ ಆನ್ ಇದ್ದಾಗ, ಆಫ್ ಇದ್ದರೆ ಯಾವ ಲೇಯರ್ ಆ್ಯಕ್ಟಿವ್ ಇರುತ್ತೆ ಆ ಲೇಯರ್ ಮೂವ್ ಆಗುತ್ತೆ. ಸೊ ಯಾವ ಲೇಯರ್ ಆ್ಯಕ್ಟಿವ್ ಇರುತ್ತೆ ಆ ಲೇಯರ್ ಮೂವ್ ಆಗುತ್ತೆ. ಸೊ ಆಟೋ ಸೆಲೆಕ್ಟ್ ಇದ್ದರೆ ಈ ರೀತಿ ಮೂವ್ ಮಾಡ್ಕೋಬೋದು. ಓಕೆ, ಸೊ ಇದು ಲೇಯರ್ ಪ್ರಾಪರ್ಟೀಸ್. ಓಕೆ, ಸೊ ಫೋಟೋಶಾಪಲ್ಲಿ ನ್ಯಾವಿಗೇಷನ್ ಟೆಕ್ನಿಕ್ಸ್ಗಳನ್ನ ನೋಡೋಣ. ಸೊ ಯಾವುದೇ ಒಂದು ಇಮೇಜ್ನ ಝೂಮ್ ಔಟ್ ಮಾಡಬೇಕಂತಿದ್ರೆ Ctrl-ಮೈನಸ್ ಪ್ರೆಸ್ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ, Ctrl+ ಪ್ರೆಸ್ ಮಾಡಿದ್ರೆ Ctrl+ ಪ್ರೆಸ್ ಮಾಡಿದ್ರೆ ಝೂಮ್ ಆಗುತ್ತೆ. ಸಪೋಸ್ ಝೂಮ್ ಔಟ್ ಮಾಡಿದ್ರೆ ಒರಿಜಿನಲ್ ಸೈಜ್ಗೆ ತರಬೇಕಂತಾದ್ರೆ, ಅಂದರೆ ಫುಲ್ ಸ್ಕ್ರೀನ್ಗೆ ತರಬೇಕಂತಾದ್ರೆ Ctrl+0 ಪ್ರೆಸ್ ಮಾಡಿ. ಓಕೆ, ಆರ್ ಎಲ್ಸ್ ಇವನ್ ಝೂಮ್ ಔಟ್ ಆದಾಗೂ ಒರಿಜಿನಲ್ ಸೈಜ್, ಆರ್ ಎಲ್ಸ್ ಸ್ಕ್ರೀನ್ಗೆ ಫಿಟ್ ಆಗಲಿಕ್ಕೆ Ctrl+0. ಸೊ ನೀವು ಝೂಮ್ ಮಾಡಿದಾಗ ಇದನ್ನ ಪ್ಯಾನ್ ಮಾಡಲಿಕ್ಕೆ ಸ್ಪೇಸ್ ಬಾರ್ ಪ್ರೆಸ್ ಮಾಡಿದ್ರೆ ಈ ರೀತಿ ಪ್ಯಾನ್ ಮಾಡ್ಬೋದು. ಇಲ್ದಿದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಹ್ಯಾಂಡ್ ಸಿಂಬಲ್ ಇದೆ, ಇದನ್ನ ಪ್ರೆಸ್ ಮಾಡಿ ಪ್ಯಾನ್ ಮಾಡ್ಬೋದು Ctrl+0. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದೆ, ಇದನ್ನು ಪ್ರೆಸ್ ಮಾಡಿದರೆ ನಾವು ಇಮೇಜ್ನ ಯಾವುದಾದ್ರೂ ಪರ್ಟಿಕ್ಯುಲರ್ ಪೊಸಿಷನ್, ಸಪೋಸ್ ಈ ಪೊಸಿಷನ್ಗೆ ಝೂಮ್ ಮಾಡಬೇಕಂತಾದರೆ ಕ್ಲಿಕ್ ಮಾಡಿಬಿಟ್ಟು ಮೌಸ್ನ ಲೆಫ್ಟ್ ಆರ್ ರೈಟ್ ಡ್ರ್ಯಾಗ್ ಮಾಡಿದರೆ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಯಾವ ಪೊಸಿಷನ್ ಕ್ಲಿಕ್ ಮಾಡ್ತೀವಿ ಆ ಪೊಸಿಷನ್ ಸೆಂಟರಲ್ಲಿ ಇರುತ್ತೆ, ಈ ರೀತಿ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಅದೇ ನಿಮಗೆ ಇದು ಬಂದುಬಿಟ್ಟು ಸ್ಕ್ರಬಿ ಝೂಮ್ ಅಂತ, ಅದು ನಾರ್ಮಲ್ ಆಗಿ ಡಿಫಾಲ್ಟ್ ಆಗಿ ಚೆಕ್ ಆಗಿರುತ್ತೆ. ಸಪೋಸ್ ಇದನ್ನ ಆಫ್ ಮಾಡಿದರೆ, ಸೊ ಇದು ಸ್ಕ್ರಬಿ ಝೂಮ್, ಇದನ್ನ ಆಫ್ ಮಾಡಿದರೆ, ಸೊ ನೀವು ಈ ರೀತಿ ಡ್ರ್ಯಾಗ್ ಮಾಡಿದರೆ ರೆಕ್ಟ್ಯಾಂಗ್ಯುಲರ್ ಮಾರ್ಕಿ ಟೂಲ್ ಸೆಲೆಕ್ಷನ್ ಬರುತ್ತೆ, ಆ ಪರ್ಟಿಕ್ಯುಲರ್ ಸೆಲೆಕ್ಷನ್ ಝೂಮ್ ಆಗುತ್ತೆ. Ctrl+0 ಪ್ರೆಸ್ ಮಾಡ್ತೀನಿ. ಇವಾಗ ಸಪೋಸ್ ನನಗೆ ಈ ಪಾರ್ಟ್ ಝೂಮ್ ಆಗಬೇಕು, ಸೊ ಈ ರೀತಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿಬಿಟ್ಟು ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಮಾಡಿಕೊಂಡ್ರೆ ಅಷ್ಟು ಪರ್ಟಿಕ್ಯುಲರ್ ಪೊಸಿಷನ್ ಸ್ಕ್ರೀನ್ಗೆ ಫುಲ್ ಸ್ಕ್ರೀನ್ ಆಗಿ ಸೆಟ್ ಆಗುತ್ತೆ. Ctrl+0 ಪ್ರೆಸ್ ಮಾಡ್ತೇನೆ. ಸೊ ಇದು ನಾರ್ಮಲ್ ಆಗಿ ಸ್ಕ್ರಬಿ ಝೂಮ್ ಆಫ್ ಇದ್ರೆ, ಆನ್ ಇದ್ರೆ ನಾವು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಈ ರೀತಿ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಸೊ ಎಫ್ ಪ್ರೆಸ್ ಮಾಡಿದ್ರೆ ಈ ರೀತಿ ಸ್ವಲ್ಪ ಸೈಜ್ ದೊಡ್ಡದಾಗುತ್ತೆ, ಪುನಃ ಎಫ್ ಪ್ರೆಸ್ ಮಾಡಿದ್ರೆ
ಬರೀ ಇಮೇಜ್ ಅಷ್ಟೇ ಫುಲ್ ಸ್ಕ್ರೀನ್ ಸೆಟ್ ಆಗುತ್ತೆ. ಎಫ್ ಕೀಬೋರ್ಡ್ ಅಲ್ಲಿ ಎಫ್ ಪ್ರೆಸ್ ಮಾಡುವಂತದ್ದು. ಓಕೆ, ನೆಕ್ಸ್ಟ್ ನೀವು ಸಪೋಸ್ ಈ ಪರ್ಟಿಕ್ಯುಲರ್ ಇಲ್ಲಿ ಜೂಮ್ ಆಗಿದ್ರೆ, ಸಪೋಸ್ ನೀವು ಇನ್ನು ಬೇರೆ ಪೊಸಿಷನ್ ಹೋಗ್ಬೇಕಂತ ಆದ್ರೆ, ಒಂದೇ ನೀವು ಕಂಟ್ರೋಲ್ ಜೀರೋ ಕೊಟ್ಟು ಮತ್ತೆ ಈ ರೀತಿ ಬೇರೆ ಪೊಸಿಷನ್ ಜೂಮ್ ಇನ್ ಮಾಡ್ಕೋಬಹುದು. ಬಟ್ ಸಪೋಸ್ ನೀವು ಈ ಪೊಸಿಷನ್ ಅಲ್ಲಿ ಜೂಮ್ ಆಗಿದ್ರೆ, ಇವಾಗ ಬೇರೆ ಪೊಸಿಷನ್ ಹೋಗ್ಬೇಕಂತಿದ್ರೆ ಕೀಬೋರ್ಡ್ ಅಲ್ಲಿ ಎಚ್ ನ ಹೋಲ್ಡ್ ಮಾಡಿ ಆಮೇಲೆ ಮೌಸ್ ನ ಸ್ವಲ್ಪ ಮೂವ್ ಮಾಡಿ, ಸೊ ನಿಮ್ಗೆ ಒಂದು ರೆಕ್ಟಾಂಗ್ಯುಲರ್ ಬಾಕ್ಸ್ ಬರುತ್ತೆ. ಸೊ ಆ ಬಾಕ್ಸ್ ನ ಎಲ್ಲಿ ಯಾವ ಪಾರ್ಟ್ ನಿಮ್ಗೆ ಜೂಮ್ ಆಗ್ಬೇಕು ಅಲ್ಲಿ ಸೆಟ್ ಮಾಡಿದ್ರೆ ಆ ಪಾರ್ಟ್ ಜೂಮ್ ಆಗುತ್ತೆ. ಪುನಃ ಸಪೋಸ್ ನಿಮ್ಗೆ ಒರಿಜಿನಲ್ ಇಮೇಜ್ ಅಂದ್ರೆ ಒರಿಜಿನಲ್ ಪೊಸಿಷನ್ ಗೆ ಹೋಗ್ಬೇಕಂತ ಆದ್ರೆ, ಪುನಃ ಎಚ್ ಪ್ರೆಸ್ ಮಾಡಿ ಮೌಸ್ ನ ಸ್ವಲ್ಪ ಮೂವ್ ಮಾಡಿದ್ರೆ ಈ ರೀತಿ ರೆಕ್ಟಾಂಗಲ್ ಬಾಕ್ಸ್ ಬರುತ್ತೆ. ಆಮೇಲೆ ಅದನ್ನ ಎಲ್ಲಿ ಬೇಕಲ್ಲಿ ಸೆಟ್ ಮಾಡಿ ಆಮೇಲೆ ಎಚ್ ನ ರಿಲೀಸ್ ಮಾಡಿ ಮೌಸ್ ನ ರಿಲೀಸ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಇಮೇಜ್ ನಲ್ಲಿರೋ ಪೋರ್ಷನ್ ಜೂಮ್ ಆಗುತ್ತೆ. ಸೊ ಇದು ಮೇನ್ ಆಗಿ ಜೂಮ್ ಇನ್ ನ್ಯಾವಿಗೇಷನ್ ಟೆಕ್ನಿಕ್ಸ್ ಗಳು. ಇನ್ನೊಂದು ಇಲ್ಲಿ ನ್ಯಾವಿಗೇಟರ್ ಅಂತ ಇದೆ ಆಪ್ಷನ್. ಇಲ್ಲಿ ವಿಂಡೋಸ್ ಅಲ್ಲಿ ನ್ಯಾವಿಗೇಟರ್ ಇದನ್ನ ಆನ್ ಮಾಡಿದ್ರೆ ಇಲ್ಲಿಂದನು ನಿಮ್ಗೆ ನ್ಯಾವಿಗೇಷನ್ ಮಾಡಬಹುದು. ಸೊ ಇದನ್ನ ಫುಲ್ ಜೂಮ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಈ ಇಲ್ಲಿ ಬಾಕ್ಸ್ ಬರುತ್ತೆ, ಇಲ್ಲಿಂದ ಸಹ ಆ ಬಾಕ್ಸ್ ನ ಮೂವ್ ಮಾಡಿದ್ರೆ ನಿಮ್ಗೆ ಬೇಕಾದ ಪೊಸಿಷನ್ ಗೆ ಜೂಮ್ ಮಾಡ್ಬೋದು. ಸೊ ಇಲ್ದಿದ್ರೆ ಎಚ್ ಪ್ರೆಸ್ ಮಾಡಿ ನಿಮ್ಗೆ ಯಾವ ಪೊಸಿಷನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಗೆ ವಿಂಡೋದಲ್ಲಿ ಇಲ್ಲಿ ಈ ರೀತಿ ಸ್ಕ್ರೋಲಿಂಗ್ ಬಾರ್ ಬರುತ್ತೆ, ಇದನ್ನ ಸ್ಕ್ರೋಲ್ ಮಾಡಿಬಿಟ್ಟು ಬೇಕಾದ ಪೊಸಿಷನ್ ಗೆ ಜೂಮ್ ಮಾಡ್ಕೋಬಹುದು. ಓಕೆ, ಸೊ ಇದು ಜೂಮ್ ನಾರ್ಮಲ್ ಆಗಿ ಕ್ಲಿಕ್ ಮಾಡ್ತಾ ಹೋದ್ರೆ ಅದು ಜೂಮ್ ಆಗ್ತಾ ಹೋಗುತ್ತೆ, ಆಲ್ಟ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಜೂಮ್ ಔಟ್ ಆಗ್ತಾ ಹೋಗುತ್ತೆ. ಡ್ರ್ಯಾಗ್ ಮಾಡಿದ್ರೆ ಈ ರೀತಿ ಜೂಮ್ ಇನ್ ಜೂಮ್ ಔಟ್ ಆಗುತ್ತೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಜೂಮ್ ಆಗ್ತಾ ಹೋಗುತ್ತೆ. ಸಪೋಸ್ ಇವಾಗ ಒಂದು ಫೈಲ್ ನಲ್ಲಿ ನಮಗೆ ಕಂಪ್ಲೀಟ್ ಫೈಲ್ ಬೇಕಂತಿಲ್ಲ, ಮೇ ಬಿ ಸ್ಪೆಸಿಫಿಕ್ ಆಬ್ಜೆಕ್ಟ್ ಅಷ್ಟೇ ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಬೇಕಂತಿದ್ರೆ ಅದನ್ನ ಯಾವ ರೀತಿ ಮಾಡುವಂತದ್ದು ನೋಡೋಣ. ಸೊ ಇಲ್ಲಿ ನೆಕ್ಸ್ಟ್ ಮೂವ್ ಟೂಲ್, ಇಲ್ಲಿ ರೆಕ್ಟಾಂಗ್ಯುಲರ್ ಮಾರ್ಕಿ ಟೂಲ್ ಅಂತ ಇದೆ. ಓಕೆ, ರೆಕ್ಟಾಂಗ್ಯುಲರ್ ಮಾರ್ಕಿ ಟೂಲ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಮೌಸ್ ಅಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಅದು ಒಂದು ಎಂಡ್ ಪಾಯಿಂಟ್ ನ ಫಿಕ್ಸ್ ಮಾಡುತ್ತೆ, ಆಮೇಲೆ ಮೌಸ್ ನ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ರೆಕ್ಟಾಂಗ್ಯುಲರ್ ಫ್ರೇಮ್ ಕ್ರಿಯೇಟ್ ಆಗುತ್ತೆ, ಇದು ನಿಮ್ಗೆ ಸೆಲೆಕ್ಷನ್ ಮಾಡುವಂತದ್ದು. ಸೊ ಇವಾಗ ನನ್ಗೆ ಇಲ್ಲಿ ಶೂ ಮಾತ್ರ ಬೇಕು, ಸೊ ಅದಕ್ಕೆ ಎಷ್ಟು ಬೇಕು ಆ ರೀತಿ ಡ್ರ್ಯಾಗ್ ಮಾಡ್ತೇನೆ. ಸೊ ಡ್ರ್ಯಾಗ್ ಮಾಡಿ ಮೌಸ್ ನ ರಿಲೀಸ್ ಮಾಡಿದ್ರೆ ಸೆಲೆಕ್ಷನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಆಮೇಲೆ ಇದನ್ನ ಬೇಕಾದ್ರೆ ನೀವು ಮೂವ್ ಮಾಡ್ಕೋಬಹುದು. ಸೊ ಮೂವ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ಮೌ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಿ, ಸೊ ನಿಮ್ಮ ಫೈಲ್ ಡ್ರಾಯಿಂಗ್ ಫೈಲ್ ವರ್ಕ್ ಫೈಲ್ಗೆ ಈ ರೀತಿ ಮೂವ್ ಮಾಡ್ಕೋಬಹುದು. ಓಕೆ, ಸೊ ಇದನ್ನು ಇನ್ನೊಮ್ಮೆ ಹೇಳ್ತೇನೆ. ಸೊ ರೆಕ್ಟಾಂಗ್ಯುಲರ್ ಮಾರ್ಕಿ ಟೂಲ್ ಲೆಫ್ಟ್ ಕ್ಲಿಕ್ ಮಾಡೋದು, ಸೊ ಬೇರೆ ಇಮೇಜ್ ತಗೊಳ್ತೇನೆ, ಲೆಫ್ಟ್ ಕ್ಲಿಕ್ ಮಾಡುವಂಥದ್ದು, ರೈಟ್ಗೆ ಡ್ರ್ಯಾಗ್ ಮಾಡಿದ್ರೆ ಆಬ್ಜೆಕ್ಟ್ಗೆ ಎಷ್ಟು ಬೇಕೋ ಅಷ್ಟು ಫ್ರೇಮ್ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಮೌಸ್ನ ರಿಲೀಸ್ ಮಾಡಿ ಆಮೇಲೆ ಕಾಪಿ ಮಾಡ್ಕೋಬಹುದು. ಇಲ್ದಿದ್ರೆ ಡ್ರ್ಯಾಗ್ ಡ್ರಾಪ್ ಮೆಥಡ್ ಯೂಸ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೇನೆ. ಸೊ ಫೈಲ್ ಈ ರೀತಿ ಮೂವ್ ಆಗುತ್ತೆ. ಸೊ ಇಲ್ಲಿ ನೀವು ಡ್ರ್ಯಾಗ್ ಮಾಡುವಾಗ ನಾರ್ಮಲ್ ಆಗಿ ನೀವು ಮೌಸ್ನ ಹೇಗೆ ಮೂವ್ ಮಾಡ್ತೀರಾ ಆ ರೀತಿ ರೆಕ್ಟಾಂಗ್ಯುಲರ್ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಸಪೋಸ್ ನಿಮ್ಗೆ ಎಕ್ಸಾಕ್ಟ್ ಸ್ಕ್ವೇರ್ ಬರಬೇಕಂತ ಇದ್ರೆ ಶಿಫ್ಟ್ ಪ್ರೆಸ್ ಮಾಡಿ, ಶಿಫ್ಟ್ ಪ್ರೆಸ್ ಮಾಡಿದ್ರೆ ಪ್ರಾಪರ್ ಸ್ಕ್ವೇರ್ ಬರುತ್ತೆ. ಓಕೆ, ಇಲ್ದಿದ್ರೆ ನೀವು ಹೇಗೆ ಮೌಸ್ ಮೂವ್ ಮಾಡ್ತೀರಾ ಆ ರೀತಿ ರೆಕ್ಟಾಂಗಲ್ ಫಾರ್ಮ್ ಆಗುತ್ತೆ. ಸೊ ಶಿಫ್ಟ್ ಪ್ರೆಸ್ ಮಾಡಿದ್ರೆ ಪ್ರಾಪರ್ ಸ್ಕ್ವೇರ್ ಬರುತ್ತೆ. ಸೊ ಒಂದು ಎಂಡ್ ಫಿಕ್ಸ್ ಆಗಿರುತ್ತೆ, ಇನ್ನೊಂದು ಎಂಡ್ ನೀವು ಡ್ರ್ಯಾಗ್ ಮಾಡಿದಷ್ಟು ದೊಡ್ಡದು ಸ್ಕ್ವೇರ್ ಕ್ರಿಯೇಟ್ ಆಗುತ್ತೆ. ಸೊ ಅದೇ ನೀವು ಇವಾಗ ಇಲ್ಲಿ ಕ್ಲಿಕ್ ಮಾಡುವಾಗ ಅದು ಎಂಡ್ ಪಾಯಿಂಟ್ ಆಗಿರುತ್ತೆ. ಸಪೋಸ್ ನೀವು ಕ್ಲಿಕ್ ಮಾಡಿ ಪಾಯಿಂಟ್ ಸೆಂಟರ್ ಆಗ್ಬೇಕಂತಾದ್ರೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ, ಡ್ರ್ಯಾಗ್ ಮಾಡುವಾಗ ಆಲ್ಟ್ ಪ್ರೆಸ್ ಮಾಡಿದ್ರೆ ನೀವೇನು ಕ್ಲಿಕ್ ಮಾಡ್ತೀರಾ ಅದು ಸೆಂಟರ್ ಆಗುತ್ತೆ, ಆಮೇಲೆ ಈ ರೀತಿ ಡ್ರ್ಯಾಗ್ ಮಾಡಿ. ಸಪೋಸ್ ಪುನಃ ಆಲ್ಟ್ ಪ್ರೆಸ್ ಮಾಡ್ಕೊಂಡು ಶಿಫ್ಟ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಪುನಃ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ರೀತಿ ಇವಾಗ ಈ ಸನ್ಗ್ಲಾಸ್ ನ ನೀವು ಈ ರೀತಿ ಸೆಲೆಕ್ಟ್ ಮಾಡಿದ್ರಿ. ಸಪೋಸ್ ನಿಮ್ಗೆ ಈ ಸನ್ಗ್ಲಾಸ್ ಬೇಕು ಅಂತ ಆದ್ರೆ ಪುನಃ ನೀವು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ಪ್ರೀವಿಯಸ್ ಸೆಲೆಕ್ಷನ್ ಹೋಗುತ್ತೆ. ಇದನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಪ್ರೀವಿಯಸ್ ಸೆಲೆಕ್ಷನ್ ಹೋಗುತ್ತೆ. ಸಪೋಸ್ ಈ ಸೆಲೆಕ್ಷನ್ ಗೆ ಆಡ್ ಆಗ್ಬೇಕು ಅಂತಿದ್ರೆ ಇಲ್ಲಿ ಮೇಲೆ ನಿಮಗೆ ಕೆಲವು ಆಪ್ಷನ್ಸ್ ಗಳು ಸಿಗುತ್ತೆ. ಇದು ಓಕೆ, ಸೊ ಈ ಆಪ್ಷನ್ಸ್ ಗಳನ್ನ ಯೂಸ್ ಮಾಡಿದ್ರೆ
ನಮಗೆ ಸೆಲೆಕ್ಷನ್ ಆ್ಯಡ್ ಆರ್ ಮೈನಸ್ ಮಾಡ್ಬೋದು. ಸೊ ಇದು ಸೆಕೆಂಡ್ ಆಪ್ಷನ್, ಆ್ಯಡ್ ಟು ಸೆಲೆಕ್ಷನ್ ಅಂತ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿದರೆ ಸೆಲೆಕ್ಷನ್ಗೆ ಆ್ಯಡ್ ಆಗುತ್ತೆ. ಸಪೋಸ್ ಈ ಶೂನು ಸೆಲೆಕ್ಟ್ ಮಾಡಬೇಕಂತಾದ್ರೆ ಡ್ರ್ಯಾಗ್ ಮಾಡಿದ್ರೆ ಸೆಲೆಕ್ಷನ್ಗೆ ಆ್ಯಡ್ ಆಗುತ್ತೆ. ಸಪೋಸ್ ಇದು ಬೇಡ ಅಂತ ಇದ್ರೆ ಇದು ನೆಕ್ಸ್ಟ್ ಆಪ್ಷನ್ ಸಬ್ಸ್ಕ್ರೈಬ್ ಫ್ರಮ್ ಸೆಲೆಕ್ಷನ್ ಅಂತ, ಇದನ್ನ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿ ಅದು ಸೆಲೆಕ್ಷನ್ ಇಂದ ಸಬ್ಸ್ಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಕಾಮನ್ ಪಾರ್ಟ್ ನ ರಿಟೈನ್ ಮಾಡುತ್ತೆ, ಅಂದ್ರೆ ಇಂಟರ್ಸೆಕ್ಟ್ ವಿತ್ ಸೆಲೆಕ್ಷನ್ ಅಂತ. ಸೊ ಇದು ಎರಡು ಸೆಲೆಕ್ಷನ್ ಅಲ್ಲಿ ಏನ್ ಕಾಮನ್ ಪಾರ್ಟ್ ಇದೆ ಅದು ಮಾತ್ರ ರಿಟೈನ್ ಆಗುತ್ತೆ. ಸೊ ಇಲ್ಲಿ ಪುನಃ ಈ ರೀತಿ ಸೆಲೆಕ್ಟ್ ಮಾಡಿದ್ರೆ ಇದು ಮಾತ್ರ ರಿಟೈನ್ ಆಗುತ್ತೆ. ಸೊ ಸಪೋಸ್ ನೀವು ಸೆಲೆಕ್ಷನ್ ಮಾಡುವಾಗ ಏನೋ ಮಿಸ್ಟೇಕ್ ಆಯಿತು ಅಂತ ಆದ್ರೆ ಇದನ್ನ ಡಿಸೆಲೆಕ್ಟ್ ಮಾಡಲಿಕ್ಕೆ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಅಲ್ಲಿ ಡಿಸೆಲೆಕ್ಟ್ ಆಪ್ಷನ್ ಇದೆ, ಶಾರ್ಟ್ಕಟ್ ಕೀ ಬಂದ್ಬಿಟ್ಟು ಕಂಟ್ರೋಲ್ ಡಿ. ಸೊ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಡಿಸೆಲೆಕ್ಟ್ ಆಗುತ್ತೆ. ಓಕೆ, ಸೆಲೆಕ್ಟ್ ಕಂಟ್ರೋಲ್ ಡಿ, ಡಿಸೆಲೆಕ್ಟ್ ಆಗುತ್ತೆ. ಸಪೋಸ್ ನೀವು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡುವಾಗ ನಿಮ್ಗೆ ಆ ಸ್ಟಾರ್ಟಿಂಗ್ ಕಾರ್ನರ್ ಪಾಯಿಂಟ್ ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡಬೇಕು ಅಂತ ಇದ್ರೆ ಸ್ಪೇಸ್ ಬಾರ್ ಪ್ರೆಸ್ ಮಾಡಿ ನಿಮ್ಗೆ ಸೆಲೆಕ್ಷನ್ ನ ಮೂವ್ ಮಾಡಬಹುದು. ಓಕೆ, ಎಕ್ಸಾಂಪಲ್ಗೆ ನೀವು ಈ ರೀತಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಸೊ ಕಂಪ್ಲೀಟ್ ಸನ್ ಗ್ಲಾಸ್ ಕವರ್ ಆಗ್ತಾ ಇಲ್ಲ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಪೇಸ್ ಬಾರ್ ಕೊಡಿ, ಆಮೇಲೆ ಸ್ವಲ್ಪ ಈ ರೀತಿ ಮೇಲೆ ಮೂವ್ ಮಾಡಿ, ಅವಾಗ ಕಂಪ್ಲೀಟ್ ಸೆಲೆಕ್ಷನ್ ಆಗುತ್ತೆ. ಮತ್ತೆ ಇದನ್ನ ನಿಮ್ಮ ಫೈಲಿಗೆ ಮೂವ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಈ ರೀತಿ ನಾವು ಸೆಲೆಕ್ಷನ್ ಮಾಡಿ ಮೂವ್ ಮಾಡುವಾಗ ನೀವು ನೋಡ್ಬೋದು ಈ ಎಡ್ಜಸ್ಗಳು ಶಾರ್ಪ್ ಇರುತ್ತೆ. ಓಕೆ, ಇದನ್ನ ಹೈಡ್ ಮಾಡಿ, ಈ ಎಡ್ಜಸ್ಗಳು ಶಾರ್ಪ್ ಇದೆ. ಓಕೆ, ಸಪೋಸ್ ನಿಮ್ಗೆ ಆ ರೀತಿ ಶಾರ್ಪ್ ಎಡ್ಜಸ್ ಬೇಡ, ಸ್ಮೂತ್ ಬೇಕು ಅಂತ ಆದ್ರೆ ಇಲ್ಲಿ ಮೇಲೆ ಫೆದರ್ ಆಪ್ಷನ್ ಇದೆ. ಓಕೆ, ಇಲ್ಲಿ ಫೆದರ್ ಕೊಡ್ಬೋದು. ಸೊ ನಾರ್ಮಲ್ ಆಗಿ 0 pixel ಫೆದರ್ ಇರುತ್ತೆ, ನಾನು ಇವಾಗ 10 pixel ಫೆದರ್ ಕೊಡ್ತೀನಿ, ಕೊಟ್ಟು ಈ ರೀತಿ ಡ್ರ್ಯಾಗ್ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ಇಲ್ಲಿ ಕಾರ್ನರ್ ಅಲ್ಲಿ ಸ್ಲೈಟ್ ಕರ್ವ್ ಕ್ರಿಯೇಟ್ ಆಗಿದೆ, ದಟ್ ಇಂಡಿಕೇಟ್ಸ್ ಅಲ್ಲಿ ಇವಾಗ ಫೆದರ್ ಕ್ರಿಯೇಟ್ ಆಗಿದೆ. ಇದನ್ನ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ, ಇವಾಗ ಇದನ್ನ ನಾನು ಮೂವ್ ಮಾಡ್ತೀನಿ. ಮೂವ್ ಮಾಡಿ ಪ್ಲೇಸ್ ಮಾಡಿದ್ರೆ ಇದು ನೋಡ್ಬೋದು. ಓಕೆ, ಸೊ ಇದು ಶಾರ್ಪ್ ಇದೆ, ಇದು 0 feather. ಒಂದು ಸಾಲಿಡ್ ಬ್ಯಾಕ್ ಗ್ರೌಂಡ್ ತಗೊಳ್ತೇನೆ, ಸೊ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಇದು ನೋಡ್ಬೋದು, ಇದು ಶಾರ್ಪ್ ಫೆದರ್, ಶಾರ್ಪ್ ಇದೆ, 0 feather. ಇಲ್ಲಿ ನೋಡ್ಬೋದು ನಾನು ಫೆದರ್ ವ್ಯಾಲ್ಯೂ 10 ಕೊಟ್ಟಿದ್ದಾನೆ. ಸೊ ಇಲ್ಲಿ ಸ್ವಲ್ಪ ಸ್ಲೈಟ್ ಆಗಿ ಫೆದರ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಇದು ಫೆದರ್ ವ್ಯಾಲ್ಯೂ. ಸೊ ಈ ರೀತಿ ನೀವು ಫೆದರ್ ವ್ಯಾಲ್ಯೂ 10, 20, 30 ಎಷ್ಟು ಸಹ ಕೊಡ್ಬೋದು. ಸೊ ಜಸ್ಟ್ ಯಾವಾಗ್ಲೂ ಫಸ್ಟ್ಗೆ ನಾವು ವ್ಯಾಲ್ಯೂನ ಕೊಡಬೇಕು. ನಾನು ಇವಾಗ 30 ಕೊಡ್ತೀನಿ, ಫಸ್ಟ್ ವ್ಯಾಲ್ಯೂ ಕೊಟ್ಟು ಆಮೇಲೆ ಸೆಲೆಕ್ಷನ್ ಮಾಡಬೇಕು. ಇವಾಗ ಫೆದರ್ ವ್ಯಾಲ್ಯೂ 30 pixel ಕೊಟ್ಟಿದ್ದೀನಿ, ಇವಾಗ ನೀವು ನೋಡ್ಬೋದು ಇಲ್ಲಿ ಎಡ್ಜಸ್ ಅಲ್ಲಿ ಜಾಸ್ತಿ ಕರ್ವ್ಸ್ ಇದೆ. ಓಕೆ, ಸೊ ಜಾಸ್ತಿ ಕರ್ವ್ ಕ್ರಿಯೇಟ್ ಆಗಿದೆ. ಇದನ್ನ ಮೂವ್ ಮಾಡ್ತೀನಿ, ಇದು ಇವಾಗ 30 value ಕೊಟ್ಟಿರುವಂತದ್ದು. ಸೊ ಇದ್ ನೋಡ್ಬೋದು, ಸೊ ಇದು 30 feather, ಇದು 0, ಇದು 10 feather. ಓಕೆ, ಸೊ ಡಿ ಸೆಲೆಕ್ಟ್ ಮಾಡ್ಲಿಕ್ಕೆ ಕಂಟ್ರೋಲ್ ಡಿ. ಓಕೆ, ಸೊ ಇದು ನೀವು ಯಾವುದೇ ಸೆಲೆಕ್ಷನ್ ಆಪ್ಷನ್ ಇದ್ ಮಾಡಿದಾಗ ನಿಮ್ಗೆ ಈ ಆಪ್ಷನ್ಸ್ಗಳು ಕಾಮನ್ ಆಗಿ ಬರುತ್ತೆ. ಸೊ ಇದನ್ನ ನಾನು ಪುನಃ 0 ಮಾಡ್ಕೊಳ್ತೇನೆ. ಸೊ ಇದು ರೆಕ್ಟಾಂಗ್ಯುಲರ್ ಮಾರ್ಕೆಟ್ ಟೂಲ್. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಎಲಿಪ್ಟಿಕಲ್ ಮಾರ್ಕೆಟ್ ಟೂಲ್. ನಿಮ್ಗೆ ಯಾವುದೇ ಒಂದು ಕಮಾಂಡ್ ಅಲ್ಲಿ ಟೂಲ್ ಅಲ್ಲಿ ಅದು ಸಬ್ ಆಪ್ಷನ್ ತೋರಿಸ್ಬೇಕಂತಿದ್ರೆ ಮೌಸ್ ನ ಲೆಫ್ಟ್ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿದ್ರೆ ಎಕ್ಸ್ಪಾಂಡ್ ಆಗುತ್ತೆ, ಆರ್ ಎಲ್ಸ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿದ್ರು ಎಕ್ಸ್ಪಾಂಡ್ ಆಗುತ್ತೆ. ಸೊ ಇದ್ರೆ ಯಾವ ಆಪ್ಷನ್ ಅಲ್ಲಿ, ಯಾವ ಟೂಲ್ ಅಲ್ಲಿ ನಿಮ್ಗೆ ಈ ರೀತಿ ಕಾರ್ನರ್ ಅಲ್ಲಿ ಒಂದು ಸಣ್ಣ ಆರೋ ಇರುತ್ತೆ, ಒಂದು ಸಣ್ಣ ಆರೋ ನೀವು ನೋಡ್ಬೋದು. ಸೊ ಆ ರೀತಿ ಇದ್ರೆ ಅದರಲ್ಲಿ ಇನ್ನೂ ಜಾಸ್ತಿ ಆಪ್ಷನ್ಸ್ ಇದೆ ಅಂತ ಅರ್ಥ. ಸಪೋಸ್ ಇಲ್ಲಿ ಮ್ಯಾಗ್ನಿಫೈ ಗ್ಲಾಸ್ ಅಲ್ಲಿ ಯಾವುದೇ ಸಣ್ಣ ಆರೋ ಇಲ್ಲ ಅಂದ್ರೆ ಇದರಲ್ಲಿ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಅರ್ಥ. ಸೊ ಎಲ್ಲಿ ಆರೋಸ್ ಇರುತ್ತೆ, ಸೊ ಈ ರೀತಿ ಸಣ್ಣ ಆರೋಸ್ ಇರುತ್ತೆ ಅಲ್ಲಿ, ಅದರಲ್ಲಿ ಬೇರೆ ಆಪ್ಷನ್ಸ್ ಇದೆ ಅಂತ ಅರ್ಥ. ಸೊ ಇವಾಗ ರೆಕ್ಟಾಂಗ್ಯುಲರ್ ಮಾರ್ಕೆಟ್ ಟೂಲ್ ಅಲ್ಲಿ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಎಲಿಪ್ಟಿಕಲ್ ಮಾರ್ಕೆಟ್ ಟೂಲ್. ಇದು ನಿಮ್ಗೆ ಎಲಿಪ್ಟಿಕಲ್ ಆಗಿ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡುತ್ತೆ. ಸೊ ಸರ್ಕಲ್ ಆರ್ ಎಲ್ಸ್ ಎಲಿಪ್ಟಿಕಲ್ ಎಕ್ಸ್ ಶೇಪ್, ಓವಲ್ ಶೇಪ್ ಅಲ್ಲಿ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಲಿಕ್ಕಿದ್ರೆ ಎಲಿಪ್ಟಿಕಲ್ ಮಾರ್ಕೆಟ್ ಟೂಲ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಈ ರೀತಿ ರೌಂಡ್ ಶೇಪ್ ಅಲ್ಲಿ ಸೆಲೆಕ್ಷನ್ ಆಗುತ್ತೆ, ಆಮೇಲೆ ಇದನ್ನ ನೀವು ಮೂವ್ ಮಾಡ್ಕೋಬಹುದು. ಸಪೋಸ್ ನಿಮ್ಗೆ ಪ್ರಾಪರ್ ಸರ್ಕಲ್ ಬರಬೇಕು ಅಂತಿದ್ರೆ ಶಿಫ್ಟ್ ಪ್ರೆಸ್ ಮಾಡಿ, ಶಿಫ್ಟ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಪ್ರಾಪರ್ ಸರ್ಕಲ್ ಬರುತ್ತೆ.
ಮತ್ತೆ ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಾ ಅದು ಸರ್ಕಲ್ ಇದು ಎಂಡ್ ಪಾಯಿಂಟ್ ಆಗಿರುತ್ತೆ. ಡ್ರ್ಯಾಗ್ ಮಾಡಿದಾಗ ಸರ್ಕಲ್ ದೊಡ್ಡದಾಗುತ್ತೆ. ಸಪೋಸ್ ನೀವು ಕ್ಲಿಕ್ ಮಾಡುವ ಪೊಸಿಷನ್, ಸಪೋಸ್ ನಾನು ಇಲ್ಲಿ ಇವಾಗ ಕ್ಲಿಕ್ ಮಾಡ್ತೇನೆ, ಆ ಪೊಸಿಷನ್ ಸೆಂಟರ್ ಆಗ್ಬೇಕಂತಾದ್ರೆ ಸೇಮ್ ಆಲ್ಟ್ ಪ್ರೆಸ್ ಮಾಡಿದ್ರೆ ಅದು ಸೆಂಟರ್ ಆಗುತ್ತೆ, ಆಲ್ಟ್ ಪ್ರೆಸ್ ಮಾಡಿಕೊಂಡು ಶಿಫ್ಟ್ ಪ್ರೆಸ್ ಮಾಡಿದ್ರೆ ಪ್ರಾಪರ್ ಸರ್ಕಲ್ ಬರುತ್ತೆ. ಒಮ್ಮೆ ಸೆಲೆಕ್ಷನ್ ಆದ್ಮೇಲೆ ಇದನ್ನ ಮೂವ್ ಮಾಡ್ಬೋದು. ಸೊ ಇದರಲ್ಲೂ ಆಕ್ಟಿವ್ ಸೆಲೆಕ್ಷನ್, ಸಬ್ಸ್ಟ್ರಾಕ್ಟಿವ್ ಸೆಲೆಕ್ಷನ್ ಎಲ್ಲ ಸೇಮ್ ಇರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಲೆಕ್ಷನ್ಗೆ ಆ್ಯಡ್ ಮಾಡ್ತಾ ಹೋಗ್ಬೋದು. ಸಬ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಇದು ಸಬ್ಸ್ಟ್ರಾಕ್ಟ್ ಸೇಮ್ ಆಪ್ಷನ್, ವ್ಯಕ್ತಿಕಲ್ ಮಾರ್ಕೆಟ್ ತರನೆ, ಇದು ಇಂಟರ್ಸೆಕ್ಟ್ ಎರಡರಲ್ಲಿ ಕಾಮನ್ ಪಾರ್ಟ್ ಇರುವಂಥದ್ದು. ಸೊ ಇಲ್ಲಿ ಸಹ ಫೆದರ್ ವ್ಯಾಲ್ಯೂ ಅಪ್ಲೈ ಆಗುತ್ತೆ. ಸೊ ಇದು ಝೀರೋ ಫೆದರ್, ಝೀರೋ ಫೆದರಲ್ಲಿ ನಿಮಗೆ ಶಾರ್ಪ್ ಕಟಿಂಗ್ ಬರುತ್ತೆ. ಅದೇ ರೀತಿ ಫೆದರ್ ವ್ಯಾಲ್ಯೂ ನ ಡಿಸೆಲೆಕ್ಟ್ ಮಾಡ್ಕೊಳ್ತೇನೆ, ಫೆದರ್ ವ್ಯಾಲ್ಯೂ ಕೊಡ್ತಾ ಹೋದ್ರೆ ಎಡ್ಜಸ್ ಸ್ಮೂತ್ ಬರುತ್ತೆ. ಇದನ್ನ ಮೂವ್ ಮಾಡುವಾಗ ನೀವು ನೋಡ್ಬೋದು ಎಡ್ಜಸ್ ಸ್ಮೂತ್ ಬರುತ್ತೆ. ಸೊ ಈ ಏನು ಈ ಒಂದು ಆಪ್ಷನ್ ಏನಿದೆ, ಸೊ ನೀವು ಈ ಆಪ್ಷನ್ಸ್ಗಳು ಇದು ನಾರ್ಮಲ್ ಆಗಿ ಯಾವುದೇ ಒಂದು ಸೆಲೆಕ್ಷನ್ ಟೂಲ್ನ ನೀವು ಯೂಸ್ ಮಾಡಿದಾಗ ಈ ಆಪ್ಷನ್ಸ್ಗಳು ಕಾಮನ್ ಆಗಿರುತ್ತೆ. ಸೊ ಆ್ಯಡ್ ಟು ಸೆಲೆಕ್ಷನ್, ಸಬ್ಸ್ಟ್ರಾಕ್ಟ್ ಮತ್ತು ಈ ಫೆದರ್ ವ್ಯಾಲ್ಯೂ ಇದೆಲ್ಲ ಕಾಮನ್ ಆಗಿರುತ್ತೆ. ಇದನ್ನ ನೀವು ರಿಪೀಟೆಡ್ ಆಗಿ ಬೇರೆ ಬೇರೆ ಸೆಲೆಕ್ಷನ್ ಟೂಲ್ಸ್ಗಳಲ್ಲಿ ನೀವು ಇದನ್ನ ನೋಡ್ತೀರಾ.